ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಿಗ್ಜಾಗ್ ಮಿಷಿನ್ ಅಲ್ಲಿ ಸ್ಟಿಚ್ಚಿಂಗು ಓರ್ಲಾಕು ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಮಿಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ಉಷಾ ಮಿಷಿನ್ನು. ಮಿಷಿನಲ್ಲಿ ಬಂದುಬಿಟ್ಟು ನಿಮಗೆ ಇದು ಮೋಟ್ರ್ ಇದೆ, ಕರೆಂಟಲ್ಲೇ ಸ್ಟಿಚ್ ಮಾಡ್ಬೋದು. ಮಾಮೂಲಿ ಇದರಲ್ಲೂ ಥ್ರೆಡ್ಡು ಇದೆ, ಅದರಲ್ಲೂ ಸ್ಟಿಚ್ ಮಾಡ್ಬೋದು. ನಾನು ಮೋಟ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪೆಡಲ್ ಇದೆ, ಪೆಡಲಲ್ಲಿ ನಿಮಗೆ ಸ್ಮೂತಾಗಿ ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲಿ ಬಂದುಬಿಟ್ಟು ಮೂರು ಪ್ಲಗ್ ಇದೆ. ಇಲ್ಲಿ ಮೋಟ್ರ್ ಫಿಟ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಪೆಡಲ್ದು ಈ ಮೂರು ಪ್ಲಗ್ ಇದೆ ನೋಡಿ, ಈ ಮೂರು ಪ್ಲಗ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಈಗ ಅಟ್ಯಾಚ್ ಮಾಡಿದ್ರೆ ಅವಾಗ ನಾವು ಸ್ಟಿಚ್ ಮಾಡೋಕ್ಕೆ ರನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಇಲ್ಲಾಂದರೆ ಥ್ರೆಡ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಈ ರೀತಿ ಇದು ಮೋಟ್ರು, ಅದು ಪೆಡಲ್ಲು, ಇದು ಪೆಡಲ್ಲು. ಈ ಥರ ಪ್ರೆಸ್ ಮಾಡಿದ್ರೆ ಸ್ಮೂತಾಗಿ ಹೋಗುತ್ತೆ, ಕಾಲು ನೋವಿರಲ್ಲ. ಬೇಕು ಅಂದರೆ ನಿಧಾನವಾಗಿ ಟ್ರೈ ಮಾಡಿದ್ರೆ ಮಾಡಿ. ಇದು ಬಂದುಬಿಟ್ಟು ಈ ಕಡೆ ಮಿಷಿನ್ಗೆ ಈ ಥರ ಮಾರ್ಕ್ ಇರುತ್ತೆ ನೋಡಿ, ಎ ಬಿ ಸಿ 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 ಡಿ ಅಂತ ನೋಡಿ. ಎ ಅಲ್ಲಿದ್ದರೆ ಈ ಥರ ಸ್ಟೇಟ್ ಸ್ಟಿಚ್ ಬರುತ್ತೆ, ಒಂದೇ ಸ್ಟೇಟಲ್ಲಿ. ಬಿ ಅಂದರೆ ಒಂದು ಸೈಡಲ್ಲಿ ಸ್ಟಿಚ್ ಬರುತ್ತೆ. ಸಿ ಅಂದರೆ ಸ್ಮಾಲಾಗಿ ಜಿಗ್ಜಾಗ್ ಥರ ಬರುತ್ತೆ, ಜಿಗ್ಜಾಗ್ ಮಾಡೋದು ಸ್ಮಾಲಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಮಧ್ಯಕ್ಕಿಟ್ಟರೆ ಇನ್ನೂ ಸ್ವಲ್ಪ ಬರುತ್ತೆ, ಇನ್ನೊಂದು ಸ್ವಲ್ಪ. ಇನ್ನೊಂದು ಸಿಗೆ ಫುಲ್ಲು ಕೆಳಗಡೆ ಡೌನ್ ಮಾಡಿದ್ರೆ ಫುಲ್ಲು ದೊಡ್ಡದಾಗಿ ಬರುತ್ತೆ. ಡಿಗಿಟ್ಟರೆ ಒಂದು ಬಲಗಡೆ ಬರುತ್ತೆ, ಬಿ ಗಿಟ್ಟರೆ ಎಡಗಡೆ ಬರುತ್ತೆ, ಎಲ್ಲಿ ಮಧ್ಯ ಸ್ಟಿಚ್ ಬರುತ್ತೆ. ಈ ಮಾರ್ಕಲ್ಲಿ ನಾವು ಇಲ್ಲಿದೆ ನೋಡಿ ಬಟನ್ನು, ಇದನ್ನು ಈ ಥರ ಜಿಗ್ಜಾಗು ಮಾಡ್ಬೋದು ನೋಡಿ. ಇದು ಹೇಗೆ ಬಂದುಬಿಟ್ಟು ಮಧ್ಯ ಸ್ಟಿಚ್ ಇರುತ್ತೆ, ನಾವು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ಕೋಬೋದು ನೋಡಿ. ಇಲ್ಲಿ ಎ ಬಟನ್ ಇದೆ, ಎ ಬಟನ್ಗೆ ಇಟ್ಕೊಂಡ್ರೆ ನಾವು ಈ ಥರ ಸ್ಟಿಚ್ ಬರುತ್ತೆ. ಸ್ಟಿಚ್ ತೋರಿಸ್ತೀನಿ. ಬಿಗಿಟ್ಟರೆ ಬಿಗೆ ಬಂದುಬಿಟ್ಟು ಎಡಗಡೆ ಸೈಡ್ ಬರುತ್ತೆ, ಎಡಗಡೆ ಎಡಗಡೆ ಮಾತ್ರ ಸ್ಟಿಚಿಂಗ್ ಬರುತ್ತೆ. ಸಿಗೆ ಮಾತ್ರ ಜಿಗ್ಜಾಗು, ಮೂರು ಮಧ್ಯೆ ಈ ಥರ ಸಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ಬಂದರೆ, ಸ್ವಲ್ಪ ಇಲ್ಲಿಗೆ ಬಂದರೆ ದೊಡ್ಡದಾಗಿ ಬರುತ್ತೆ. ಇಲ್ಲಿ ಫುಲ್ಲು ದೊಡ್ಡ ಹಿಂಗೆ ಬಂದರೆ ಸಕ್ಕ ದೊಡ್ಡದಾಗಿ ಬರುತ್ತೆ. ನಾವು ಅಷ್ಟೊಂದು ದೊಡ್ಡದೆಲ್ಲ ಬೇಡ ಅಂದರೆ ಈಗಿಟ್ಟರೆ ಮಧ್ಯಕ್ಕೆ ಇಲ್ಲೊಂದು ಮಾರ್ಕ್ ಇದೆ ನೋಡಿ, ಆ ಮಧ್ಯಕ್ಕೆ ಇಟ್ಕೊಂಡ್ರೆ ಚಿಕ್ಕದಾಗಿ ಬರುತ್ತೆ. ಇದು ಅಷ್ಟೇ ನಂಬರ್ಸು, ಇದು ಯಾವ ನಂಬರ್ಗೆ ನಾವು ಯಾವ್ಯಾವ ಥರ ಬೇಕು ಅಂತ ಇಟ್ಕೊಳ್ಳೋದು ನೋಡಿ. ಈ ಜೀರೋದಲ್ಲಿದ್ದರೆ ಚಿಕ್ಕದಾಗಿ ಬರುತ್ತೆ, ಸ್ವಲ್ಪ ಒಂದಿಟ್ಟರೆ ದೊಡ್ಡದಾಗಿ ಬರುತ್ತೆ, ಟೂಗಿಟ್ಟರೆ ಇನ್ನೂ ದೊಡ್ಡದಾಗಿ ಬರುತ್ತೆ, ತ್ರೀಗಿಟ್ಟರೆ ಇನ್ನೂ ದೊಡ್ಡದು. ಈ ಥರ ಇದು ಸ್ಟಿಚ್ನ ದೊಡ್ಡದು ಮಾಡ್ಕೊಳ್ಳೋದು, ಈ ಥರ ರೌಂಡಾಗಿ ಈ ಥರ ಮಾಡೋದು. ಇದರಲ್ಲಿ ಮೂರು ಥರನೂ ಒಲೆ ಸ್ಟಿಚ್ಚು ಮಾಡ್ಬೋದು, ಜಿಗ್ಜಾಗ್ ಮಾಡ್ಬೋದು, ಓವರ್ಲಾಕ್ ಮಾಡ್ಬೋದು. ಬಿಗಿನರ್ಸ್ಗೆ ಈಗ ಕಲಿತಾ ಇರೋರ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ನಾನು ಆ್ಯಕ್ಚುಲಿ ಜಿಗ್ಜಾಗ್ಗೋಸ್ಕರ ನೋಡೋಕ್ಕೆ ಅಂತ ಹೋದಾಗ ಇದರಲ್ಲಿ ಸ್ಟಿಚ್ಚಿಂಗು ಓವರ್ಲಾಕು ಎರಡು ಇರೋದು ನೋಡಿ ನಾನು ಅಕಸ್ಮಾತ್ ಆ ಮಿಷಿನ್ ರಿಪೇರಿ ಆದರೆ ಇದಿರಲಿ ಅಂದ್ಬಿಟ್ಟು ತೊಗೊಬಂದೆ. ಆ ಮಿಷಿನ್ ರಿಪೇರಿ ಆದಾಗ ಇದರಲ್ಲೂ ಕೆಲಸ ಮಾಡಿದ್ದೀನಿ. ಇವಾಗ ಜಾಸ್ತಿ ಜಿಗ್ಜಾಗ್ಗು ಓವರ್ಲಾಕ್ ಇಟ್ಕೊಂಡಿದ್ದೀನಿ. ಬಿಗಿನರ್ಸ್ಗಾದರೆ ಇದನ್ನ ಸ್ಟಿಚ್ಚು ಮಾಡ್ಕೋಬೋದು, ಓವರ್ಲಾಕ್ ಮಾಡ್ಕೋಬೋದು. ಜಿಗ್ಜಾಗ್ ಅಂತೂ ಈ ತುಂಬ ನೀಟಾಗಿ ಮಾಡ್ಕೋಬೋದು. ಕಲಿತಾ ಇರೋರ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಮಿಷಿನ್ನ ಕೆಲಸ ಮಾಡ್ಕೋಬೋದು. ಇವಾಗ ದೊಡ್ಡ ದೊಡ್ಡ ಮಿಷಿನ್ಗಳೆಲ್ಲ ತೊಗೊಂಡ್ರೆ ಬರೀ ಸ್ಟಿಚ್ಚಸ್ ಸ್ಟಿಚ್ ಮಾಡ್ಬೋದು ದೊಡ್ಡ ಮಿಷಿನಲ್ಲಾದರೆ. ಇವಾಗ ಈ ಮಿಷಿನ್ ತೊಗೊಂಡ್ರೆ ನಿಮಗೆ ಮೂರು ಕೆಲಸನೂ ಆಗುತ್ತೆ. ಅಕಸ್ಮಾತ್ ಇವಾಗ ಟೈಲರಿಂಗ್ ಕಲಿತೀರಾ, ಅವಾಗ ಟೈಲರಿಂಗಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಯಾವ ಬಿಸ್ನೆಸ್ಸು ಆಗೋದಿಲ್ಲ, ಅವಾಗ ಏನು ಮಾಡ್ಬೋದು, ನೀವು ಯಾವುದಾದ್ರು ಅಂಗಡೀಲಿ ಪಕ್ಕದ ಮನೇಲಿ ಅಕ್ಕಪಕ್ಕದವ್ರ ಮನೇಲಿ ಫಾಲ್ಸ್ ಇಸ್ಕೊಬೋದು. ಜಿಗ್ಜಾಗು ಫಾಲ್ಸ್ ಅಂತೂ ನಡೀತಾನೆ ಇರುತ್ತೆ, ಇಸ್ಕೊಂಡು ಮಾಡ್ಕೋಬೋದು. ಅದ್ರ ಜೊತೆ ನೀವು ಟೈಲರಿಂಗ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ಬ್ಲೌಸ್ ಹೊಲೆಯೋದನ್ನ ಸ್ಟಾರ್ಟಿಂಗ್ ಯಾರು ಕೊಡಲ್ಲ, ಅವಾಗೇನು ಮಾಡ್ಬೋದು, ನೀವು ಜಿಗ್ಜಾಗು ಫಾಲ್ಸ್ನಂತೂ ರನ್ ಮಾಡಿಕೊಂಡು ಮಾಡ್ತಾ ಇರ್ಬೋದು. ಅದ್ರ ಜೊತೆಗೆ ಮಧ್ಯೆ ಸ್ಟಿಚಿಂಗ್ ಕಲಿತಾ ಇದ್ರೆ ಅದನ್ನು ಕಲಿಬೋದು. ಆ ಬ್ಲೌಸ್ಗಳು ನೀಟಾಗಿ ಬರಲಿ ಅಂತ ಓರ್ಲಾಕು ಮಾಡ್ಬೋದು. ಈ ಥರ ತುಂಬ ಉಪಯೋಗ, ಚೆನ್ನಾಗಿದೆ ಈ ಮಿಷಿನ್ನು. ಬೇಕು ಅಂದರೆ ಒಂದ್ಸಲ ತೊಗೊಂಡು ಟ್ರೈ ಮಾಡಿ ನೋಡಿ. ನಾನಂತೂ ತುಂಬ ಇಷ್ಟಪಟ್ಟಿದ್ದೀನಿ ಈ ಮಿಷಿನ್ ತೊಗೊಂಡು. ಇದರಿಂದ ನನಗಂತೂ ತುಂಬ ಹೆಲ್ಪ್ ಇದೆ. ಓರ್ಲಾಕ್ ಮಿಷಿನ್ಗೆ ಇನ್ನೊಂದು ತೊಗೋಬೇಕು ಯಾಕೆ, ಅದಕ್ಕೆ ಬೇರೆ ದುಡ್ಡು ಹಾಕೋದು ಅಂತ ಹೇಳಿಬಿಟ್ಟು ನಾನು ಒಟ್ಟಿಗೆ ಜಿಗ್ಜಾಗು ಓರ್ಲಾಕು ಸ್ಟಿಚ್ಚಿಂಗು ಮೂರು ಇದೆ ಅಂತಲೇ ತೊಗೊಂಡಿದ್ದೀನಿ. ಹಂಗಾಗಿ ಇದು ಬಂದುಬಿಟ್ಟು ನೋಡಿ ಟೆನ್ಷನ್ನಲ್ಲಿ ಎರಡು ಬರುತ್ತೆ. ಇದು ಓರ್ಲಾಕು ಜಿಗ್ಜಾಗು, ಇದು ಓರ್ಲಾಕು ಮತ್ತು ಸ್ಟಿಚ್ ಮಾಡೋದು. ಇದು ಬಂದುಬಿಟ್ಟದೆ ಜಿಗ್ಜಾಗ್ ಮಾಡೋದು ನೋಡಿ. ಇಲ್ಲಿ ಈ ಥರ ಇಟ್ಕೊಂಡು ತೋರಿಸ್ತೀನಿ. ಇವಾಗ ಇಲ್ಲಿ ಜಿಗ್ಜಾಗ್ ಮಾಡೋದು, ಮಧ್ಯ ಇಡಬೇಕು, ಹೋಲ್ ಕಾಣಿಸ್ತಾ ಇರಬೇಕು. ಇದನ್ನು ಈ ಥರ ಇಟ್ಕೊಂಡ್ರೆ ಇದು ಕೆಳಗಡೆ ಈ ಥರ ಇಟ್ಟರೆ ಇದಾಗುತ್ತೆ, ಸೂಜಿ ಮೇಲೆ ಎತ್ಬಿಡ್ಬೇಕು, ಇಲ್ಲಾಂದರೆ ಅದು ಸರಿಯಾಗಿ ಕೂರಲ್ಲ ನೋಡಿ. ಈ ಥರ ಇಟ್ಕೋಬೇಕು. ಇದನ್ನು ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ಸೌಂಡ್ ಆಯಿತು, ಅಟ್ಯಾಚ್ ಆಯಿತು ನೋಡಿ. ಇವಾಗ ಇದನ್ನು ಈ ಥರ ಎತ್ತಿದ್ರೆ ಅಟ್ಯಾಚ್ ಆಗಿದೆ, ಆಟೋಮೆಟಿಕ್ಕಾಗಿ ಅಟ್ಯಾಚ್ ಆಗುತ್ತೆ. ಇದೇನಿಲ್ಲ, ತೆಗಿಬೇಕು ಅಂದರೆ ಇಲ್ಲೊಂದು ಇದೆಯಲ್ಲ ನೋಡಿ, ಟೆನ್ಷನ್ ಹಿಂದ್ಗಡೆ ಇದನ್ನು ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಬಂದ್ಬಿಡ್ತು. ಇವಾಗ ಇದನ್ನು ಹಾಕೋಣ, ಇದು ಸ್ಟಿಚ್ ಮಾಡೋದು, ಓವರ್ಲಾಕ್ ಮಾಡೋದು. ಇದನ್ನು ಅಷ್ಟೇ, ಇದನ್ನು ಇಟ್ಕೊಂಡು ಈ ಥರ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೋತು ನೋಡಿ. ಇಷ್ಟೇ, ಇದು ಈ ಥರ ಹಾಕಿದ್ರೆ ಈ ಥರ ಅಟ್ಯಾಚ್ ಆಗುತ್ತೆ.
ಬಿಗಿನಿಂಗ್ ಅಷ್ಟಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಮಿಷಿನ್ ತಗೊಳ್ಳಿ, ಎರಡೆರಡು ಮಿಷಿನ್ ತಗೊಳಕ್ಕೂ ಆಗಲ್ಲ. ಕಲಿಯೋರಿಗೆ ಅಷ್ಟೊಂದು ಬಂಡವಾಳ ಏನಕ್ಕಪ್ಪ ಇಡಬೇಕು? ನಾವು ಕಲಿಯೋದೇ ಹೆಚ್ಚು ಕಲಿತ ಮೇಲೆ ಅಷ್ಟು ಬೇಗ ಯಾರೂ ಬಟ್ಟೆಗಳು ಕೊಡಲ್ಲ ಸ್ಟಿಚಿಂಗಿಗೆ. ಅವಾಗ ಏನಪ್ಪ ಮಾಡೋದು ಅಂದರೆ, ಈ ಥರ ಮಿಷಿನ್ ನೀವು ಇಟ್ಕೊಂಡಿದ್ರೆ ಸ್ಟಿಚಿಂಗು ನಿಧಾನವಾಗಿ ಕಲಿತಾ ಇರ್ಬೋದು. ಅದ್ರ ಜೊತೆ ನೀವು ಫಾಲ್ಸು ಅಂತೂ ಬಂದೇ ಬರುತ್ತೆ. ಇಲ್ಲಿ ಅಂಗಡಿಲಾದರೂ ಕೇಳಿ ಇಸ್ಕೋಬೋದು. ಫಾಲ್ಸು ಜಿಗ್ಜಾಗ್ ಅಂತ ಇವಾಗ ರೆಗ್ಯುಲರಾಗಿ ಎಲ್ಲ ಮಾಡಿಸ್ತಾರೆ ಅಂತ, ಹಳ್ಳಿಗಳಲ್ಲೂ ಜಿಗ್ಜಾಗ್ ಅಂತೂ ಮಾಡಿಸ್ತಾರೆ. ಆವಾಗ ನೀವು ಜಿಗ್ಜಾಗ್ ಫಾಲ್ಸಲ್ಲೇ ಒಂದು ಸ್ವಲ್ಪ ಮಾಡ್ಕೋತಾ ಇರ್ಬೋದು. ಅದ್ರ ಜೊತೆಗೆ ನೀವು ಈ ಕೆಲಸನ ಸ್ಟಿಚಿಂಗ್ ಕಲಿಯೋದನ್ನು ನಿಧಾನವಾಗಿ ಕಲ್ತ್ಕೊಂಡು ಹೋಗ್ತಾ ಇದ್ರೆ ಅದ್ರ ಜೊತೆಗೆ ಇದನ್ನು ಇಂಪ್ರೂವ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತಗೊಳ್ಳಿ. ಬಿಗಿನರ್ಸ್ಗಂತೂ ನಾನು ಇದು ಇನ್ನು ಹೇಳಬೇಕು ಅಂತ ತುಂಬ ಇಷ್ಟ ಆಯಿತು. ನಾವು ತೊಗೊಂಡಿರೋದು ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಇದನ್ನು ನೋಡಿ ಅವರು ತಗೊಳ್ಳಿ. ಸುಮ್ಮನೆ ಒಂದೊಂದು ಎರಡೆರಡು ಮಿಷಿನ್ ತಗೊಳ್ಳೋ ಬದಲು ಈ ಥರ ಒಂದು ಮಿಷಿನ್ ತಗೊಂಡ್ರೆ ಮೂರು ಉಪಯೋಗ ಇದೆ ಒಂದೇ ಮಿಷಿನಲ್ಲಿ. ಈಗ ನೋಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಮಾಮೂಲಿ ಕೇಸು ಈ ಥರ, ಇಲ್ಲೊಂದು ಇಟ್ಕೊಟ್ಟಿದ್ದಾರೆ ನೋಡಿ, ಈ ಥರ ಬಂದರೆ ಆಫ್ ಆಗುತ್ತೆ, ಈ ಕಡೆ ಹೋದರೆ ಈ ಥರ ಇಲ್ಲೊಂದು ಇದಿದೆ, ಇದ್ರ ಮೇಲೆ ಕೂರಿಸ್ಬೇಕು ಇದನ್ನು. ಈ ಥರ ಕೂರಿಸ್ಬಿಟ್ಟು ಇದನ್ನು ಈ ಥರ ಸುತ್ಕೋಬೇಕು, ಈ ಥರ ಟೈಟಾಗಿ ಸುತ್ಕೋಬೇಕು. ಸುತ್ಕೊಂಡು ಇವಾಗ ಇದು ಹಿಡ್ಕೊಂಡ್ರೆ ಕೆಳಗಡೆ ಪೆಡಲ್ ತುಳಿದ್ರೆ ನೋಡಿ ಅಂತಾರೆ ಕೇಸು ಈ ಥರ ಬರಬೇಕು. ಇದನ್ನ ಇದನ್ನು ತೋರಿಸ್ತೀವಿ ಕೆಳಗಡೆ ಕೆಳಗಡೆ ಹಾಕಿ ಸೌಂಡ್ ಬರಬೇಕು. ಮತ್ತೆ ಇವಾಗ ನೋಡಿ ಇಲ್ಲಿಂದ ಈಗ ಹಾಕೊಂಡು ದಾರನ ಹಾಕೊಂಡು ಮತ್ತೆ ಇಲ್ಲಿಂದ ಹೀಗೆ ಹೇಳ್ಕೊಂಡು ಇಲ್ಲಿ ಸೂಜಿಗೆ ಹಾಕೋಬೇಕು. ಈಗ ಹೇಳ್ಕೊಂಡು ಇವಾಗ ಕೆಳಗಡೆ ದಾರ ಬರಲ್ಲ, ಅದು ಹಾಗೇನೆ. ಈಗ ಒಂದ್ಸಲ ಇದನ್ನ ಇಲ್ಲಿ ವೀಲ್ ಇರುತ್ತಲ್ವ, ಈ ವೀಲ್ನ ಈಗ ಇಟ್ಕೊಂಡು ಸ್ವಲ್ಪ ಕೆಳಗಡೆ ಹಿಂಗೆ ಎಳೆದ್ಬಿಟ್ಟು ಈಗ ಎತ್ತಿದ್ರೆ ನೋಡಿ ಈ ಥರ ಹಾಕ್ಬಿಟ್ಟು ಹಿಂಗೆ ಎತ್ತಿದ್ರೆ ನೋಡಿ ಇಲ್ಲಿ ದಾರ ಬಂತು, ಕೆಳಗಡೆ ದಾರ ಬಂತು ನೋಡಿ, ಈ ಥರ ಕೆಳಗಡೆ ದಾರ ಈ ಥರ ಬರುತ್ತೆ. ಇದನ್ನು ಈಗ ಎಳೆದು ಹಿಂದೆ ಹಾಕೋಬೇಕು, ಹೀಗೆ ಬಿಡಬಾರ್ದು. ಈಗ ಹಿಂದೆ ತಳ್ಳಿಬಿಟ್ಟು ಈಗ ಸ್ಟಿಚ್ ಮಾಡ್ತೀನಿ ನೋಡಿ. ಇದನ್ನು ಇದು ಸ್ಟಿಚ್ಚಿಂಗು, ಇದು ಹೇಗೆ ಇಟ್ಟಿದ್ದೀನಿ ನೋಡಿ, ಹೇಗೆ ಮಧ್ಯದಲ್ಲಿ ಬರುತ್ತೆ ಸ್ಟಿಚ್ಚಿಂಗ್. ಇವಾಗ ಸ್ವಲ್ಪ ದೊಡ್ಡದಾಗಿ ತೋರಿಸ್ಕೊತಾಗುತ್ತೆ ನೋಡಿ. ಇವಾಗ ಇದು ಮಧ್ಯ ಕರೆಕ್ಟಾಗಿ ಬರುತ್ತೆ. ಇದು ದೊಡ್ಡದು ಇದೆ, ಇದು ಸ್ಟಿಚ್ಚಿಂಗ್ದು ನೋಡಿ. ಇದು ಜೀರೋ ಇಟ್ಟಿರ್ತೀನಿ ನೋಡಿ, ನೋಡಿ ಜೀರೋ ಇಟ್ಟರೆ ಚಿಕ್ಕದಾಗಿ ಬರುತ್ತೆ, ಒನ್ಗಿಟ್ಟರೆ ನೋಡಿ ಇಷ್ಟು ಇನ್ನೂ ಚಿಕ್ಕದಾಗಿ. ಒನ್ಗಿಟ್ಟಿದ್ದೀನಿ ಮತ್ತು ಹೇಗೆ ಇಟ್ಟಿದ್ದೀನಿ, ಇದು ಮಧ್ಯ ಬರ್ತಾ ಇದೆ. ಮಧ್ಯ ಬರುತ್ತೆ ಇವಾಗ, ಸೈಡ್ಗೆ ಇರ್ತೀನಿ ನೋಡಿ, ಬಿಗೆ ಮತ್ತೆ ಸ್ಟಿಚ್ಚು ಎಡಗಡೆ ಬರುತ್ತೆ. ಬಲಗಡೆ ಐತಿ, ಇದು ಬಲಗಡೆ ದಾರ ಬರ್ತಾ ಇಲ್ಲ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇಟ್ಕೊಂಡು ಈ ಥರ ಇಟ್ಕೊಂಡು ಯಾವಾಗಲೂ ಈ ಥರ ಮಾಡಿದ್ರೆ ನೋಡಿ ನೀಟಾಗಿ ಈ ಥರ ಬರುತ್ತೆ. ಎಕ್ಸ್ಟ್ರಾ ಪೀಸ್ ಬಂದರೆ ಕಟ್ ಮಾಡಿಬಿಡ್ಬೋದು. ಈ ಥರ ನೀಟಾಗಿ ಓರ್ಲಾಕ್ ಆಗುತ್ತೆ ನೋಡಿ, ಈ ಥರ ಓರ್ಲಾಕ್ ಮಾಡ್ಕೋಬೋದು. ಮತ್ತು ಜಿಗ್ಜಾಗ್ ಚೇಂಜ್ ಮಾಡ್ಕೋಬೇಕು ಇದನ್ನು ನೋಡಿ. ಮತ್ತೆ ಇದನ್ನು ಇವಾಗ ಇದನ್ನು ಮಾಮೂಲಿ ಇದೇ ಥರನೇ ಹಾಕ್ಕೊಂಡು ಆಯಿತು. ಇವಾಗ ಇದನ್ನು ಮಾಮೂಲಿ ಈ ಥರ ಇಟ್ಕೋಬೇಕು ನೋಡಿ, ಈ ಥರ ಇಟ್ಕೊಂಡು ಈ ಕಡೆ ಇಲ್ಲೊಂದು ಇದೆಯಲ್ಲ, ಇದು ಇದರೊಳಗಡೆ ಬಟ್ಟೆ ಹೆಂಗೆ ಸ್ವಲ್ಪ ಹಿಂಗೆ ಎಳಿಬೇಕು. ಹಿಂಗೆ ಎಳೆದ್ಬಿಟ್ಟು ಒಂದ್ಸತಿ ಎಳೆದ್ಬಿಟ್ರೆ ಅದೇ ರೋಲ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಇಟ್ಕೊಂಡು ತಿರುಗಿಸ್ಕೋಬೇಕು ನೋಡಿ. ನಾನು ದೊಡ್ಡೋಳ್ಗೆ ಇಟ್ಟಿದ್ದೀನಿ, ಟೂಗೆ ಇರ್ತೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಇದನ್ನು ಸ್ವಲ್ಪ ಈ ಥರ ರೋಲ್ ಮಾಡ್ಕೋಬೇಕು ಒಳಗಡೆ ಪೀಸ್, ಕಚ್ಚಾ ಪೀಸಲ್ಲಿ ಹೆಚ್ಚಾಗಬೇಕು. ಜಿಗ್ಜಾಗ್ ಸುಲಭವಾಗಿ ಆಗುತ್ತೆ
ಒಂದೇ ಮಿಷಿನಲ್ಲಿ ಈ ಥರ ಮೂರು ಈಗ ಕಲಿತಾ ಇರೋರು ಬಂದು ತುಂಬ ಹೆಲ್ಪ್ ಆಗುತ್ತೆ. ಸುಮ್ಮನೆ ಇವಾಗ ಜಿಗ್ಜಾಗ್ ಮಿಷಿನ್, ಒಂದು ಮಿಷಿನು, ಮಾಮೂಲಿ ಮಿಷಿನು, ಓವರ್ಲಾಕ್ ಮಿಷಿನು ಅಂತ ಎಲ್ಲದಕ್ಕೂ ಹಣ ಇಡಬಹುದು. ಈ ಥರ ಒಂದು ಮಿಷಿನ್ ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ಎಲ್ಲನೂ ಆಗುತ್ತೆ. ಯಾರು ಬಟ್ಟೆಗಳು ಕೊಡಲ್ಲ ಅಂತ ಟೈಮಲ್ಲಿ ನೀವು ಈ ತರ ಜಿಗ್ ಜಾಗ್ ಫಾಲ್ಸ್ ಆದ್ರೂ ಹಾಕೊಂಡು ಅದನ್ನ ಕಲಿಬಹುದು ಸ್ಟಿಚಿಂಗ್ ನ. ನೋಡಿ ಈ ತರ ಮಿಷಿನ್ ನೋಡಿ, ನಾನು ಒಂದೊಂದ್ ಸಲ ನಮ್ಮ ಮಿಷಿನ್ ರಿಪೇರಿ ಆದಾಗ ಈ ಮಿಷಿನ್ ಎಷ್ಟೋ ಸಲ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಮಾಡ್ತಾ ಇಲ್ಲ, ಈಗ ಆಲ್ರೆಡಿ ಸ್ಟಿಚಿಂಗ್ ಮಿಷಿನ್ ಎರಡಿರೋದ್ರಿಂದ ಇದು ಜಿಗ್ ಜಾಗ್ ಓರ್ಲಕ್ ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ ಜಿಗ್ಜಾಗು, ಓವರ್ಲಾಕು, ಸ್ಟಿಚಿಂಗು ಮಾಡಬಹುದು.